ಅಕ್ರಮ ಎಸಗಿ ಸದ್ಯಕ್ಕೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿರುವಂತಹ ದಾಸಾ ಸವಲತ್ತುಗಳನ್ನ ಮುಂದೆ ಇಡ್ತಾ ಇದ್ದಾರೆ ಈ ಸವಲತ್ತು ಕೊಡಿ ದಯವಿಟ್ಟು ನನಗೆ ಅಂತ ಬೇಡಿಕೆಯನ್ನ ಮುಂದೆ ಇಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಬಳ್ಳಾರಿ ಜೈಲಲ್ಲಿ ಕಾಟೇರಿನಿಗೆ ದೂರದರ್ಶನ ಬೇಕಂತೆ ಅಂದ್ರೆ ಟಿವಿ ದಯವಿಟ್ಟು ಕೊಡಿ ನನ್ಗೆ ಅಪ್ಡೇಟ್ಸ್ ತಿಳ್ಕೊಳ್ಬೇಕು ಹೊರ ಜಗತ್ತಲ್ಲಿ ಏನಾಗ್ತಾ ಇದೆ ಅನ್ನೋದು ಬೇಕು ಅನ್ನೋದು ಅವರ ಮಾತು ತಮ್ಮ ಬಾರಕ್ಕೆ ಟಿವಿ ಕೊಡುವಂತೆ ಬೇಡಿಕೆಯನ್ನ ದರ್ಶನ್ ಇಟ್ಟಿದ್ರು ನಾವು ಲಾಸ್ಟ್ ಒನ್ ಟೂ ಡೇಸ್ ಇಂದ ಹೇಳ್ತಾ ಇದ್ವಿ ಸೊ ನಾಳೆ ಅಥವಾ ಇವತ್ತು ರಾತ್ರಿನೇ ದರ್ಶನ್ ಸೆಲ್ಗೆ ಟಿವಿ ವ್ಯವಸ್ಥೆಯನ್ನು ಮಾಡೋದಕ್ಕೆ ಜೈಲಧಿಕಾರಿಗಳು ಈಗ ಮುಂದಾಗಿದ್ದಾರೆ ಪದೇ ಪದೇ ಟಿ ವಿ ಬೇಕು ಅಂತ ಆರೋಪಿ ದರ್ಶನ್ ಕೇಳ್ತಾನೆ ಇದ್ರು ನನ್ಗೆ ಅಪ್ಡೇಟ್ಸ್ ತಿಳ್ಕೊಳ್ಬೇಕು ನ್ಯೂಸ್ ಚಾನಲ್ ನೋಡಬೇಕು ಅಂತ ಯಾವ ನ್ಯೂಸ್ ಚಾನೆಲ್ನ ಕೇ ಕೇಳಿದ್ರೆ ಹೆಸರು ಕೇಳಿದ್ರೇನೆ ಅವ್ರಿಗೆ ಆಕ್ಷೇಪ ಇರ್ತಾ ಇತ್ತು ಅಥವಾ ಒಂದು ರೀತಿ ವೈರಾಗ್ಯ ಮೂಡ್ತಾ ಇತ್ತು ಈಗ ಅದೇ ನ್ಯೂಸ್ ಚಾನಲ್ಗಳ ವಿಚಾರದಲ್ಲಿ ಅವರು ಸಾಫ್ಟ್ ಆಗಿದ್ದಾರೆ ಯಾಕಂದ್ರೆ ಅವಶ್ಯಕತೆ ಅನಿವಾರ್ಯತೆ ಅನ್ನೋದು ಮನುಷ್ಯನನ್ನು ಹೆಂಗೆ ಚೇಂಜ್ ಮಾಡುತ್ತೆ ಅನ್ನೋದಕ್ಕೆ ಇದು ಉತ್ತರ ಅಷ್ಟೇ ದರ್ಶನ್ ಟಿ ವಿಗೋಸ್ಕರ ಡಿಮ್ಯಾಂಡ್ ಇಟ್ಟಿದ್ದಾರೆ ಆ ಡಿಮ್ಯಾಂಡ್ ಅನ್ನ ಪೂರೈಸೋದಕ್ಕೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಅವಕಾಶ ಇರೋದ್ರಿಂದ ಜೈಲ ಅಧಿಕಾರಿಗಳು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದಾರಂತೆ ಸೊ ಇವತ್ತು ಸಂಜೆ ಒಂದು ನಾಲ್ಕು ಗಂಟೆ ಅಷ್ಟಕ್ಕೆ ಇನ್ಸ್ಟಾಲೇಷನ್ ಆಗಬಹುದು ಅನ್ನೋ ಒಂದು 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 ಮೂಲಗಳಿಂದ ಮಾಹಿತಿ ಇತ್ತು ಆದರೆ ರಾತ್ರಿ ಅಥವಾ ನಾಳೆ ಇನ್ಸ್ಟಾಲೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೇರ ಸಂಪರ್ಕದಲ್ಲಿ ಆಗ್ತಾರೆ ಈಗಾಗಲೇ ದರ್ಶನ್ ಪರಪ್ಪು ನಗ್ರಹಾರದಿಂದ ಬಳ್ಳಾರಿ ಯಾವಾಗ ಶಿಫ್ಟ್ ಆದರೂ ಸವಲತ್ತಿನ ಮಹತ್ವ ಗೊತ್ತಾಗಿದೆ ಟಿವಿ ಬಗ್ಗೆ ಬೇಡಿಕೆ ಇಡ್ತಾನೆ ಮುಂದಾಗಿದ್ದಾರೆ ಮಾಹಿತಿ ಪ್ರಕಾರ ನಾಲ್ಕು ಗಂಟೆ ಇನ್ಸ್ಟಾಲೇಷನ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ರಾತ್ರಿ ಅಥವಾ ನಾಳೆ ಮಾಡೋದಕ್ಕೆ ರೀಸನ್ ಏನು ಏನೇನು ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಮಮತಾ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆದ್ಮೇಲೆ ಕೊಲೆ ಆರೋಪಿ ದರ್ಶನ್ ಅವರು ಒಂದು ಸಣ್ಣ ಸೌಲಭ್ಯ ಪಡೆದುಕೊಳ್ಬೇಕಾದ್ರೂ ಸಹಿತ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಪರಪನ ಅಗ್ರಹಾರ ಜೈಲಿನಲ್ಲಿ ಸಾಕಷ್ಟು ಐಷಾರಾಮಿ ಜೀವನವನ್ನು ಮಾಡಿದ್ರು ಅದೇ ಕಾರಣಕ್ಕೋಸ್ಕರ ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ತಂದು ಬಿಸ್ಲಾಕ್ ಬಿಸಾಕ್ಲಾಗಿದೆ ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವ್ರಿಗೆ ಇಲ್ಲಿ ಯಾವುದೇ ಹೆಚ್ಚುವರಿ ಸೌಲಭ್ಯ ಸಿಗ್ತಾ ಇಲ್ಲ ಬದಲಾಗಿ ಸಾಮಾನ್ಯ ಕೈದಿಗಳ ರೀತಿಯಲ್ಲಿ ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ನಡೆಸಿಕೊಳ್ಳಲಾಗ್ತದೆ ಒಂದು ಕಡೆಗೆ ದರ್ಶನ್ ಅವರು ಯಾವ ಟಿ ವಿ ದೃಶ್ಯ ಮಾಧ್ಯಮಗಳಂದ್ರೆ ಟಿವಿಯನ್ನ ಕೇಳಿದ್ರೆ ಒಂದು ಒಂದು ಹೆಜ್ಜೆನ ಹಿಂದಿಟ್ಟು ಅದ್ರ ಸವಾಸನೆ ಬೇಡ ಅಂತ ಹೇಳುತ್ತಿದ್ದು ಇದೀಗ ಅದೇ ಟಿವಿ ಬೇಕು ಅಂತೇಳಿ ಜೈಲು ಅಧಿಕಾರಿಗಳ ಮುಂದೆ ಜೈಲು ಅಧೀಕ್ಷಕಿ ಲತಾ ಅವರ ಮುಂದೆ ಬೇಡಿಕೆ ನೋಡಿದ್ರ ಮೂಲಕ ಆದಷ್ಟು ಬೇಗ ನನಗೆ ಟಿವಿಯನ್ನು ಒದಗಿಸಿಕೊಡಿ ಅವರಿಗೆ ದುಂಬಾಲನ್ನು ಕೂಡ ಬಿದ್ದಿದ್ದಾರೆ ಆರಂಭದಲ್ಲಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಹೈಸೆಕ್ಯೂರಿಟಿ ಹದಿನೈದನೇ ಕೋಣೆಯಲ್ಲಿ ನಿರ್ಸಲಾಗಿದೆ ಅಲ್ಲಿ ಟಿವಿ ಇರಲಿಲ್ಲ ಅಂದ್ರೆ ಒಂದಿಷ್ಟು ರಿಪೇರಿ ಇತ್ತು ಅದಕ್ಕೋಸ್ಕರ ತೆಗೆದಿಟ್ಟಿದ್ರು ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದ್ಮೇಲೆ ಹದಿನೈದನೇ ಬ್ಯಾರಕ್ ನಲ್ಲಿ ಅವ್ರನ್ನ ಹಾಕಿದ್ರಲ್ಲ ಆ ಸಂದರ್ಭದಲ್ಲಿ ಸಹಿತ ಜೈಲಾಧಿಕಾರಿಗಳು ಕೇಳಿದ್ರು ಒಂದ್ ವೇಳೆ ಟಿವಿ ಬೇಕಾದ್ರೆ ಅಳವಡಿಕೆ ಮಾಡಿಕೊಡ್ತೀವಿ ಅನ್ನುವಂತ ಮಾತನ್ನ ದರ್ಶನ್ ಅವರು ಆ ಸಂದರ್ಭದಲ್ಲಿ ಕಡಾಖಂಡಿತವಾಗಿ ಅದು ನಿರಾಕರಿಸಿ ನಿರಾಕರಣೆ ಮಾಡಿದ್ರು ನನಗೆ ಟಿ ವಿ ಬೇಡ ಅಂತೇಳಿ ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಮಾಹಿತಿಯ ಮಾಹಿತಿ ಪಡೆದುಕೊಳ್ಳುವಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇತ್ತು ಅದಕ್ಕೆ ಮಾಹಿತಿ ಪಡೆದುಕೊಳ್ಳೋದಕ್ಕೆ ಯಾವಾಗ ಪರದಾಟ ಶುರುವಾಯಿತು ಆಗ ದರ್ಶನ್ ಅವರಿಗೆ ಟಿವಿಯ ನೆನಪಾಗುತ್ತೆ ಜೈಲಿನ ಸಿಬ್ಬಂದಿಗಳು ಮತ್ತು ಜೈಲಿನ ಸಿಬ್ಬಂದಿಗಳ ಮೂಲಕ ಅಧೀಕ್ಷಕರಿಗೆ ಮನವಿಯನ್ನು ಸಲ್ಲಿಸ್ತಾರೆ ಸ್ವತಃ ಅಧೀಕ್ಷಕಿಯರನ್ನೇ ಕರೆಸಿ ಲತಾ ಅವ್ರನ್ನ ಕರೆಸಿ ನನಗೆ ಆದಷ್ಟು ಬೇಗ ಟಿ ವಿ ಕೊಡಿ ಯಾಕೆ ಒಂದು ವಿಳಂಬ ಮಾಡ್ತಾ ಇದೀರಾ ಅನ್ನುವಂಥ ರೀತಿಯಲ್ಲಿ ಮತ್ತೆ ಅವರ ಮೇಲೆ ಒತ್ತಡವನ್ನು ಕೂಡ ಹಾಕ್ತಾರೆ ದರ್ಶನ್ ಅವರು ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ ಅವ್ರ ಗಮನಕ್ಕೆ ಬಂತೋ ಆಗ್ನಿಂದ್ಲೂ ಸಹಿತ ಜೈಲು ಸಿಬ್ಬಂದಿಗಳಿಗೆ ದುಂಬಾಲ್ ಬಿದ್ರು ಏನಾಯ್ತು ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ ಏನಾಯ್ತು ನಾನು ಎ ಒನ್ ಇದಿನ ಎ ಟು ಇದಿನ ಎಷ್ಟು ಪುಟ್ಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಯಾವೆಲ್ಲ ಅಂಶಗಳ ಬಗ್ಗೆ ಟಿವಿ ಟಿವಿಯಲ್ಲಿ ಬರ್ತಾ ಇದೆ ಅನ್ನುವಂತ ರೀತಿ ಜೈಲು ಸಿಬ್ಬಂದಿಗಳ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ ಅದು ಅದರ ತಿಳ್ಕೊಳ್ಳೋದಕ್ಕೋಸ್ಕರ ನನಗೇನ್ ಡೌಟ್ ಇದೆ ಅದನ್ನ ಯಾಕಿರ್ಬೋದಂದ್ರೆ ಮೋಸ್ಟ್ಲಿ ಪವಿತ್ರ ಗೌಡ ಅವರಿಗೇನೆ ಮೆಸೇಜ್ ಕಳಿಸಿದ್ದಕ್ಕೇ ಶೆಡ್ಡಿಗೆ ಕರ್ಕೊಂಡು ಹೋಗ್ಬಿಟ್ರು ಪಾಪ ಸ್ವಾಮಿ ಅವರನ್ನ ಈಗ ಟಿ ವಿಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ನೋಡ್ಕೊಂಬಿಟ್ಟು ಆಚೆ ಬಂದ ಮೇಲೆ ಯಾರನ್ನು ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ನನಗೆ ಯಾಕೋ ಆ ವಿಚಾರದಲ್ಲಿ ಅರಸ್ತಾ ಇದೆ ಏನೋ ಈಗಲೇ ನೋಟ್ ಮಾಡಿ ಅಂತ ಅಂಥೇಳಿ ಯಾಕಂದರೆ ಪೆನ್ನು ಪೇಪರು ಬುಕ್ಸ್ ಈಗಾಗಲೇ ಅವರ ಇದೆ ನೋಟ್ ಮಾಡಿ ಇಟ್ಕೊಳ್ಬೋದು ವಾಪಸ್ ಬಂದ್ಮೇಲೆ ಏನೋ ಕರ್ಕೊಂಡು ಹೋಗ್ಬೋದೇನೋ ಅದಕ್ಕೋಸ್ಕರ ಟಿವಿ ತರ್ಸ್ಕೊಳ್ಬಹುದು ಯಾಕಂದ್ರೆ ಯಾರ್ಯಾರು ಏನ್ ಮಾತಾಡ್ತಾರೋ ತಿಳ್ಕೊಳ್ಬೇಕಲ್ಲ ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ ಇದು ಬಳ್ಳಾರಿ ಜೈಲಿಂದ ಬರ್ತಾ ಇರುವಂತಹ ಅಪ್ಡೇಟ್ ಕೇಳಿದಾರಂತೆ ಮಾಹಿತಿ ಪಡ್ಕೊಳ್ಳಿ ಬಿಡಿ ಬಟ್ ಶೆಡ್ಡಿಗೆ ಕರ್ತಾರ ಆಮೇಲೆ ಗೊತ್ತಿಲ್ಲ ಏನ್ರಿ ಮೀಡಿಯಾ ಅಂತಿದ್ದವ್ ಇವಾಗ ಮೀಡಿಯಾದೇ ಸಹಾಯ ಬೇಕು ಅಪ್ಡೇಟ್ ತಿಳ್ಕೊಳಕ್ಕೆ ಏನ್ ತೊಂದ್ರೆ ಆಗುತ್ತೆ ಬೈಯೋರೇ ಜಾಸ್ತಿ ನೋಡೋದು ಅಂತ ಈಗ ನಮ್ಗೆ ಜನ ಬೈತಾರೆ ಏನ್ರಿ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ದರ್ಶನ ತೋರಿಸ್ತೀರ ಅಂತ ಹೇಳಿ ನೋಡೋರು ಯಾರು ಜನಾನೇ ನೋಡ್ತಾರೆ ಯಾವ್ದನ್ನ ಜಾಸ್ತಿ ಬೈತಾರೋ ಅವರೇ ಅದನ್ನೇ ನೋಡ್ತಾ ಇರ್ತಾರೆ ಜಾಸ್ತಿ ಅದೇ ವಿಚಾರ